ನಮಸ್ಕಾರ ಸ್ನೇಹಿತರೆ, ಇದು ಶಿಕಾರಿಪುರದಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ತೋಟ. ಸಂಪೂರ್ಣ ಭಾಳ ಚೆನ್ನಾಗಿ ಬೆಳೆದ ಗಿಡಗಳಿವೆ. ಇವಕ್ಕೆ ನೀರು ಇಲ್ದಂಗಾಗಿ ಸಾಕಷ್ಟು ಗಿಡಗಳು ಒಣಗ್ತಾ ಬಂದವೆ, ಎಲ್ಲ ಕೆಂಪಾಗ್ತಾ ಇದ್ದಾವೆ. ನೀವು ಕಲರ್ ಗಮನಿಸ್ತಾ ಇರ್ಬೋದು, ಕೆಂಪಾಗ್ತದೆ. ಆಮೇಲೆ ಹಿಂಗಾರು ಎಲ್ಲ ಉದುರಿಬಿಟ್ಟಿದೆ. ಭಾಳ ಸದೃಢವಾಗಿ ಬೆಳೆದಿರ್ತಕ್ಕಂಥ ತೋಟ ಇದು. ಇವೆಲ್ಲ ನೀರಿನ ಪ್ರಾಬ್ಲಮ್ ಉಂಟಾಗಿ ಸಾಕಷ್ಟು ತೋಟಗಳು ಮಲೆನಾಡು ಅರೆ ಮಲೆನಾಡು ಭಾಗದಲ್ಲಿ ಹಾಳಾಗ್ತಾ ಇದೆ. ಹೀಗೆ ವಿಡಿಯೋ ಮಾಡ್ತಾ ಹೋದ್ರೆ ಸ್ನೇಹಿತರೆ, ಈ ಥರದ ತೋಟಗಳು ಭಾಳ ಸಿಗ್ತಾ ಹೋಗ್ತವೆ. ನಿಮ್ಗೆ ನಾನು ಗಮನಿಸ್ತಾ ಇರ್ಬೋದು, ಎಲ್ಲ ನೀರಿನ ಅಭಾವ ಉಂಟಾಗಿರೋದ್ರಿಂದ ಆಗಿರೋದು ಇದೆಲ್ಲ. ಇಲ್ಲಿ ನೀರು ಕೊಳವೆ ಬಾವಿ ಕೊರೆಸಿದ್ದಾರೆ ಇವರು, ಆದರೆ ನೀರು ಬಂದಿಲ್ಲ. ಆಮೇಲೆ ಹಳೆ ಕೊಳವೆ ಬಾವಿಗಳು ಎಲ್ಲ ನಿಂತೋಗಿದ್ದಾವೆ, ಆ ಕಾರಣಕ್ಕಾಗಿ ತೋಟದಲ್ಲಿ ನೀರಿಲ್ಲ. ನೀವು ಗರಿಗಳನ್ನೆಲ್ಲ ಗಮನಿಸ್ತಾ ಇರ್ಬೋದು, ಎಲ್ಲ ಗರಿಗಳು ಕೂಡ ಕೆಂಪಾಗ್ತಾ ಬಂದವೆ. ಸಾಮಾನ್ಯವಾಗಿ ಕೆಳಗಡೆ ಬರ್ತಕ್ಕಂಥ ಗರಿಗಳು ಕೆಂಪಾಗೋದು ಸಹಜ, ಆದರೆ ಮಧ್ಯಭಾಗದಲ್ಲಿರ್ತಕ್ಕಂಥವು ಅಥವಾ ಸುಳಿಯಿಂದ ಮೇಲುಗಡೆ ಇರ್ತಕ್ಕಂಥವು ಅಥವಾ ಸುಳಿ ಹತ್ತಿರ ಇರ್ತಕ್ಕಂಥದ್ದು ಎಲ್ಲ ಗರಿಗಳು ಎಲ್ಲ ಕೆಂಪಾಗ್ತಾ ಹೋಗಿದ್ದವು. ಭಾಳ ಚೆನ್ನಾಗಿರೋ ತೋಟ ಇದು, ಆದರೆ ನೀರಿನ ಕೊರತೆ ಉಂಟಾಗಿ ಈ ತೋಟ ಹಾಳಾಗಿದೆ.